ಅಣ್ಣವರ ಕುಟುಂಬದಿಂದ ಕಿರುಕುಳ ಅನುಭವಿಸಿದ್ರ ಶ್ರೀದೇವಿ ಭೈರಪ್ಪ ಈ ಬಗ್ಗೆ ಶ್ರೀದೇವಿ ಭೈರಪ್ಪ ಅವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ರಾಜ್ಕುಮಾರ್ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕಳೆದ ಆರು ತಿಂಗಳಿಂದ ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ದಾರೆ ಶ್ರೀದೇವಿ ಮತ್ತು ಯುವರಾಜ್ಕುಮಾರ್ ಶ್ರೀದೇವಿ ಮೂಲತಃ ಮೈಸೂರಿನವರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಉನ್ನತ ಶಿಕ್ಷಣ ಮುಗಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ನಡೆಸುತ್ತಿರುವ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರು ಅಂದಹಾಗೆ ಶ್ರೀದೇವಿ ಮತ್ತು ಯುವ ಪರಸ್ಪರ ಏಳು ವರ್ಷಗಳಿಂದ ಪರಿಚಿತರಾಗಿದ್ದರು ಶ್ರೀದೇವಿ ಅವರು ವಿನಯ್ ರಾಜ್ಕುಮಾರ್ ಅಭಿನಯದ ರನ್ ಆಂಟನಿ ಸಿನಿಮಾದ ಪ್ರಚಾರದಲ್ಲಿ ಸಹ ಭಾಗಿಯಾಗಿದ್ದರು ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದಾಗ ಮುಂದೆ ನಿಂತು ಸಾಕಷ್ಟು ಕೆಲಸಗಳನ್ನು ಅವರೇ ಮಾಡಿದರು ಕೆಲವು ದಿನಗಳಿಂದ ಇಬ್ಬರು ಎಲ್ಲಿಯೂ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ ಯುವ ಸಿನಿಮಾ ಪ್ರಚಾರದಲ್ಲಿ ಸಹ ಪತ್ನಿ ಶ್ರೀದೇವಿ ಎಲ್ಲಿಯೂ ಕಾಣಿಸ್ಕೊಂಡಿರಲಿಲ್ಲ ಇನ್ನು ಜೂನ್ ಆರರಂದು ಡಿವೋರ್ಸ್ ಕೇರ್ ಡಿವೋರ್ಸ್ ಕೋರಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಶ್ರೀದೇವಿ ಕೆಲಸ ಮಾಡ್ತಿದ್ರು ಆದರೆ ಇದೀಗ ಇಬ್ಬರು ಬೇರೆ ಬೇರೆ ಆಗ್ತಾ ಇದ್ದಾರೆ ಇನ್ನು ಮಗಳ ಬಗ್ಗೆ ಭೈರಪ್ಪ ಅವರು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಇವ ನನ್ನ ಜೊತೆ ಈ ಬಗ್ಗೆ ಏನೂ ಮಾತನಾಡಿಲ್ಲ ಇಲ್ಲಿಯವರೆಗೆ ನನ್ನ ಬಳಿನೂ ಸಹ ಬಂದಿಲ್ಲ ಅಂತ ಭೈರಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಕಿರುಕುಳ ಆಗಿದ್ರೆ ನನ್ನ ಬಲಿ ಯಾವತ್ತೂ ಬಂದು ನಾನು ನೊಂದ್ಕೊತಾ ಇದ್ದೀನಿ ಅಂತಲೂ ನನ್ನ ಮಗಳು ನನ್ನ ಜೊತೆ ಹೇಳಿರಲಿಲ್ಲ ಅಂತ ಶ್ರೀದೇವಿಯವ್ರ ತಂದೆ ಭೈರಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ದೊಡ್ಡ ಮನೆಯಿಂದ ನಿಜಕ್ಕೂ ಶ್ರೀದೇವಿಗೆ ಕಿರುಕುಳ ಆಗ್ತಾ ಇದೆಯಾ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಾ ಇದ್ದಾರೆ ದೊಡ್ಡ ಮನೆ ಕುಟುಂಬದಿಂದ ಅದೆಷ್ಟೋ ಕುಟುಂಬಗಳು ಒಂದಾಗಿದೆ ಆದರೆ ಅವರ ಮನೆಯಲ್ಲೇ ಈಗಾಯ್ತಲ್ಲ ಅನ್ನೋದು ತುಂಬಾ ಬೇಜಾರಿನ ಸಂಗತಿ ನೀವೇನಂತಿರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ